ವಿಡಿಯೋದಲ್ಲಿ ನಾನು ಸತ್ಯನಾರಾಯಣ ಸ್ವಾಮಿಯ 5 ಕಥೆಗಳ ಸಂಕ್ಷಿಪ್ತಕ್ಕೆ ಕತೆ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶ್ರೀ ಸತ್ಯನಾರಾಯಣ ಸ್ವಾಮಿ ನಮಃ ಅಂತ ಕಮೆಂಟ್ ಮಾಡಿ ಬನ್ನಿ. ಈಗ ವಿಡಿಯೋ ನೋಡೋಣ. ಸಂಕ್ಷಿಪ್ತ ನಾರಾಯಣ ಸತ್ಯನಾರಾಯಣ ಸ್ವಾಮಿ ಕತೆ ಅಧ್ಯಾಯ 1. ನೈಮಿಷಾರಣ್ಯದಲ್ಲಿ ಶೌನಿಕಾದಿ ಋಷಿಗಳು ಸೂತ ಪುರಾಣಿಕರಿಗೆ ಹೀಗೆ ಕೇಳಿದರು. ಯಾವ ವೃತ್ತದಿಂದ ಯಾವ ತಪಸ್ಸಿನಿಂದ ಮಾನವನಿಗೆ ಹೆಚ್ಚಿತ ಫಲವು ಪ್ರಾಪ್ತವಾಗುವುದು ಅದನ್ನು ನಮಗೆ ಹೇಳಿರಿ. ಆಗ ಸೂತರು ಅಂದರು, ನಾರದರಿಗೆ ಶ್ರೀ ನಾರಾಯಣನೇ ಹೇಳಿದ್ದನ್ನು ನಾನು ಹೇಳುತ್ತೇನೆ ಕೇಳಿರಿ. ಒಮ್ಮೆ ನಾರದರು ಲೋಕ ಕಲ್ಯಾಣ ಅರ್ಥವಾಗಿ ಅನೇಕ ಲೋಕಗಳನ್ನು ಸಂಚರಿಸಿ ಭೂಲೋಕಕ್ಕೆ ಬಂದರು. ಅಲ್ಲಿ ಜನರು ತಮ್ಮ ಕರ್ಮಫಲಗಳನ್ನು ಭೋಗಿಸುತ್ತಾ ಬಹಳ ಕ್ಲೇಶ ಪಡುತ್ತಿದ್ದರು. ಅದನ್ನು ನೋಡಿ ಈ ಜನರ ದುಃಖವನ್ನು ದೂರ ಮಾಡಬೇಕೆಂದು ನಾರದರು ವೈಕುಂಠಕ್ಕೆ ದಯಮಾರಿಸಿದರು. ಅಲ್ಲಿ ಶಂಖ ಚಕ್ರ ಗದಾ ಪದ್ಮಗಳಿಂದ ಸಂಶೋಭಿತನಾದ ಭಗವಂತನನ್ನು ಅನನ್ಯ ಭಕ್ತಿಯಿಂದ ಸ್ತೋತ್ರ ಮಾಡಹತ್ತಿದರು. ಈ ಸ್ತೋತ್ರವನ್ನು ಕೇಳಿ ವಿಷ್ಣುವು ನಾರದರಿಗೆ ವೈಕುಂಠಕ್ಕೆ ಬಂದ ಕಾರಣವನ್ನು ಕೇಳಲಾಗಿ ನಾರದರು ಅಂದರು, ಹೇ ಪ್ರಭು, ಭೂಲೋಕದಲ್ಲಿ ಜನರು ತಮ್ಮ ಪಾಪಕರ್ಮದ ಫಲವಾಗಿ ದುಃಖಿಸುತ್ತಿರುವರು. ಅದು ಯಾವ ಸುಲಭ ಉಪಾಯದಿಂದ ನಿವಾರಣೆಯಾಗುವುದೆಂದು ಕೃಪೆ ಮಾಡಿ ಹೇಳಬೇಕು. ಆಗ ಭಗವಂತನು ಹೇಳುತ್ತಾನೆ, ನಾರದ, ಲೋಕಾನುಗ್ರಹದ ಇಚ್ಛೆಯಿಂದ ಒಳ್ಳೆ ಪ್ರಶ್ನೆ ಮಾಡಿದೆ. ಪುಣ್ಯಪ್ರದವಾದ ಶ್ರೀ ಸತ್ಯನಾರಾಯಣ ವ್ರತವನ್ನು ಆಚರಿಸುವುದರಿಂದ ಮಾನವರು ಇದರಲ್ಲಿ ಸೌಖ್ಯವನ್ನು ಅನುಭವಿಸಿ ಅಂತ್ಯದಲ್ಲಿ ಮೋಕ್ಷ ಪಡೆಯುವರು. ಮಾನವನಿಗೆ ಯಾವ ದಿನ ವ್ರತವನ್ನು ಆಚರಿಸಬೇಕೆಂದು ಅನಿಸುವುದು ಅಂದು ಬಂಧು ಬಾಂಧವರಿಂದ ಬ್ರಾಹ್ಮಣರಿಂದ ಕೂಡಿಕೊಂಡು ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕು. ದೇವರಿಗೆ ಸಪಾದ ಪಕ್ಷ ಸಿಹಿ ಸಜ್ಜಿಕೆಯನ್ನು ಮಾಡಿ ಭಕ್ತಿಯಿಂದ ನೈವೇದ್ಯ ಮಾಡಬೇಕು. ಆಮೇಲೆ ಬಂಧು ಬಳಗ ಬ್ರಾಹ್ಮಣರಿಂದ ಮುಕ್ತನಾಗಿ ಕಥೆಯನ್ನು ಕೇಳಿ ಪ್ರಸಾದವನ್ನು ಸ್ವೀಕರಿಸಿ ಭೋಜನ ಮಾಡಬೇಕು. ಸಾಧ್ಯವಿದ್ದರೆ ನೃತ್ಯ ಗೀತಾದಿ ಸೇವೆಯನ್ನು ಸಲ್ಲಿಸಬೇಕು. ಈ ರೀತಿಯಾಗಿ ಆಚರಿಸುವ ನಿಷ್ಠಾರ್ಥಗಳು ಪೂರ್ಣವಾಗು. ವಿಶೇಷವಾಗಿ ಕಲಿಯುಗದಲ್ಲಿ ಇದು ಸುಲಭೋಪಾಯವಿರುವುದು. ಇತಿ ಶ್ರೀ ಸಂದ ಪುರಾಣ ಶ್ರೀ ಸತ್ಯನಾರಾಯಣ ಕೃತ ಪ್ರಥಮೋಧ್ಯಾಯ ಸಂಪೂರ್ಣ. ಅಧ್ಯಾಯ 2. ಸೂತರು ಶೌನಿಕಾದಿ ಋಷಿಗಳು ಹೇಳಾರಂಭಿಸಿ ರಮ್ಯವಾದ ಕಾಶಿ ಪಟ್ಟಣದಲ್ಲಿ ದರಿದ್ರನ ಬ್ರಾಹ್ಮಣನಿದ್ದನು. ಅವನು ಉದರಂಬರಾಣಾರ್ಥನಾಗಿ ದಿನಾಲು ಸಂಚರಿಸುತ್ತಿದ್ದನು. ಅವರ ಮೇಲೆ ಅನುಗ್ರಹ ಮಾಡಬೇಕೆಂದು ಭಗವಂತ ವೃದ್ಧ ಬ್ರಾಹ್ಮಣನ ವೇಷದಿಂದ ಬಂದು ಅವನಿಗೆ ಹೇಳಿದ್ದು, ಹೇ ವಿಪ್ರನೇ, ನೀನು ನಿಶ್ಚಿತ ಫಲಗಳನ್ನು ಕೊಡುವ ಸತ್ಯನಾರಾಯಣ ವ್ರತವನ್ನು ಮಾಡು. ಆ ವ್ರತವನ್ನು ಆಚರಿಸುವ ಮನವನ್ನು ಸುರುವ ದುಃಖಗಳಿಂದ ಮುಕ್ತನಾಗುವನು ಎಂದು ಅವೃತವಾದ ವೃದ್ಧಾನವನ್ನು ಹೇಳಿ ವೃದ್ಧ ಬ್ರಾಹ್ಮಣನಾದ ಪರಮಾತ್ಮನು ಅಂತರ್ಧಾನ ಹೊಂದಿದನು. ಆ ವ್ರತವನ್ನು ಮಾಡಬೇಕೆಂದಿರಲು ಆ ಬ್ರಾಹ್ಮಣನಿಗೆ ಅಂದು ರಾತ್ರಿ ನಿದ್ದೆ ಬರಲಿಲ್ಲ. ಮಾರನೇ ದಿನ ಬೆಳಿಗ್ಗೆ ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡುವೆನೆ ಎಂದು ಸಂಕಲ್ಪ ಮಾಡಿ ಅವನು ಭಿಕ್ಷೆಗಾಗಿ ಹೊರಟನು. ಆ ದಿನ ಅವನಿಗೆ ಬಹಳ ದ್ರವ್ಯವು ಪ್ರಾಪ್ತವಾಯಿತು. ಆ ದ್ರವ್ಯದಿಂದ ಶ್ರೀ ಸತ್ಯನಾರಾಯಣ ವ್ರತವನ್ನು ಆಚರಿಸಿ ಆ ವ್ರತದ ಪ್ರಭಾವದಿಂದ ಸರ್ವ ದುಃಖಗಳಿಂದ ಮುಕ್ತನಾಗಿ ಸಕಲ ಸಂಪತ್ತನ್ನು ಪಡೆದನು. ಆಮೇಲೆ ಅವನು ಪ್ರತಿ ತಿಂಗಳು ವ್ರತವನ್ನು ಪಡೆದನು. ಹೀಗೆ ನಾರದರಿಗೆ ನಾರಾಯಣನು ಹೇಳಿದ್ದೇನೆ, ನಾನು ನಿಮಗೆ ಹೇಳಿದ್ದೇನೆ, ಇರುತ್ತವನು ಮತ್ತೆ ಯಾರು ಆಚರಿಸಿದ ಶೌನಿಕಾದಿಯ ಕೇಳಲಾಗಿ ಸೂತರು ಹೇಳಿದರು. ಒಮ್ಮೆ ಬ್ರಾಹ್ಮಣೋತ್ತಮನು ಶ್ರೀ ಸತ್ಯನಾರಾಯಣ ವ್ರತವನ್ನು ಭಕ್ತಿಯಿಂದ ಮಾಡುತ್ತಿರುವ ಒಬ್ಬ ಕಟ್ಟಿಗೆಯವರು ಎಣ್ಣೆ ಹೊರಗೆ ಇಟ್ಟು ಬ್ರಾಹ್ಮಣನ ಮನೆಯೊಳಗೆ ಹೋದರು. ಆ ಬ್ರಾಹ್ಮಣನು ಮಾಡುವ ವ್ರತವನ್ನು ನೋಡಿ ಆ ವ್ರತಮ ವಿಧಾನವನ್ನು ಮತ್ತು ಲಭಿಸುವ ಫಲವನ್ನು ಅರಿತುಕೊಂಡು ಆನಂದದಿಂದ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಸ್ವಗ್ರಾಮಕ್ಕೆ ಹೋದರು. ಶ್ರೀ ಸತ್ಯನಾರಾಯಣ ವ್ರತವನ್ನು ಆಚರಿಸಿ ಸಂಕಲ್ಪಿಸಿ ಆ ಕಟ್ಟಿಗೆ ಮರವನ್ನು ಕಟ್ಟಿಗೆಯವರು ಏನು ಹೊತ್ತುಕೊಂಡು ನಗರಕ್ಕೆ ಹೋಗಿ ಮಾರಲಾಗಿ ಅವನಿಗೆ ಹೆಚ್ಚು ಹಣವು ದೊರಕಿತು. ಹರ್ಷದಿಂದ ವ್ರತಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಂದು ಸ್ವಗ್ರಹದಲ್ಲಿ ವಿಧಿಪೂರ್ವಕವಾಗಿ ವ್ರತವನ್ನು ಮಾಡಿದನು. ಇಹಲೋಕದಲ್ಲಿ ಸುಖವನ್ನು ಭೋಗಿಸಿ ಕೊನೆಗೆ ಸತ್ಯಪುರಕ್ಕೆ ಪ್ರಯಾಣ ಹೊರಟನು. ಇತಿ ಶ್ರೀ ಸ್ಕಂದ ಪಾಣಿ ರೇವಖಂಡೇ ಶ್ರೀ ಸತ್ಯನಾರಾಯಣ ಕಥಾಯಂ ದ್ವಿತೀಯೋಧ್ಯಾಯ ಸಂಪೂರ್ಣ. ಅಧ್ಯಾಯ 3. ಸೂತರು ವ್ರತದ ಬಗ್ಗೆ ಮುಂದೆ ಹೇಳಲಾರಂಭಿಸಿದರು. ಋಷಿಗಳೇ ಕೇಳಿರಿ, ಪೂರ್ವದಲ್ಲಿ ಉಲ್ಕಾಮುಖನೆಂಬ ಪರಮ ಧಾರ್ಮಿಕನಾದ ರಾಜನಿದ್ದನು. ಆತನಿಗೆ ಪ್ರತಿವೃತ್ತಿಯಾದ ಹೆಂಡತಿ ದಳೋಮೆ ಆದಂತೆ ನದಿ ತೀರದಲ್ಲಿ ಶಿಸ್ತನ ವ್ರತವನ್ನು ಆಚರಿಸಿದರು. ಆ ಸಮಯದಲ್ಲಿ ವರ್ತಕನಾದ ಸಾಧುವನ್ನು ತನ್ನ ನೌಕೆಯನ್ನು ದಂಡೆಯಲ್ಲಿ ನಿಲ್ಲಿಸಿ ಆ ಸ್ಥಳಕ್ಕೆ ಬಂದ ರಾಜನ ದುಃಖದಿಂದ ರಾಜನ ಮುಖದಿಂದ ಸಂತಿತಾಯದಾಯಕ ಶಿಸ್ತನ ವ್ರತ ವಿಧಾನವನ್ನು ತಿಳಿದುಕೊಂಡು ಆನಂದದಿಂದ ಮನೆಗೆ ಮರಳಿದನು. ಮನೆಯಲ್ಲಿ ಸಾಧುವು ಹೆಂಡತಿಯಾದ ಲೀಲಾವತಿಗೆ ಸಂತತಿಯಾದ ನಂತರ ಶ್ರೀ ಸತ್ಯನಾರಾಯಣ ವ್ರತವನ್ನು ಆಚರಿಸುವೆನು ಎಂದು ಹೇಳಿ ಆನಂದದಿಂದ ಹತ್ತಿದನು. ಶ್ರೀ ಸತ್ಯದೇವನ ಕೃಪೆಯಿಂದ ಲೀಲಾವತಿ ಗರ್ಭಿಣಿಯಾದಳು. 10ನೇ ತಿಂಗಳು ಕನ್ಯಾರತ್ನ ಪ್ರಸೂತಳಾದ ಶುಕ್ಲಪಕ್ಷ ಚಂದ್ರನಂತೆ ಬೆಳೆಯುವ ಕೂಸಿಗೆ ಲೀಲಾವತಿ ಎಂದು ನಾಮಕರಣ ಮಾಡಿದರು. ಆಗ ಲೀಲಾವತಿ ಸಂಕಲ್ಪಿಸಿದ ವ್ರತವನ್ನು ಏಕೆ ಮಾಡಲಿಲ್ಲ ಎಂದು ಪತಿಯನ್ನು ಕೇಳಿದರು. ಅದಕ್ಕೆ ಸಾಧುವಿಳ ವಿವಾಹ ಸಮಯದಲ್ಲಿ ವ್ರತವನ್ನು ಸಂಘಗೊಳಿಸುವೆ ಎಂದು ಪತ್ನಿಗೆ ಸಮಾಧಾನ ಹೇಳಿ ಪಟ್ಟಣಕ್ಕೆ ವ್ಯಾಪಾರಕ್ಕೆ ಹೊರಟರು. ಕಲಾವತಿ ದೊಡ್ಡವಳಾದ ಮೇಲೆ ವಿವಾಹಕ್ಕೆ ಯೋಗ್ಯವಾಗಲಿ ಸಾಧು ಆಲೋಚಿಸಿ ಯೋಗ್ಯವರನ್ನು ನೋಡಿಕೊಳ್ಳಲು ದೂತರನ್ನು ಕಳುಹಿಸಿದರು. ದೂತನು ಕಾಂಚನಾನಗರದಿಂದ ಯೋಗ್ಯನಾದ ಒಬ್ಬ ವರ್ಣಿ ಕ್ಷುತ್ರನನ್ನು ಕರೆತಂದನು. ಸಾಧು ಅವನಿಗೆ ವಿಧಿಪೂರ್ವ ಕನ್ಯಾದಾನ ಮಾಡಿಕೊಟ್ಟನು. ಆ ಕಾಲದಲ್ಲಿ ಸಂಕಲ್ಪಿಸಿದರು ತಮ್ಮನ್ನು ಮರೆತುಬಿಟ್ಟನು. ಆಗ ಮೇಲೆ ಸಾಧು ತನ್ನ ಅಳಿಯನೊಂದಿಗೆ ತನ್ನ ರತ್ನಸಾರಪುರದಲ್ಲಿ ವ್ಯಾಪಾರ ಮಾಡಿದ ಬಳಿ ಚಂದ್ರಕೇತು ರಾಜನ ಪಟ್ಟಣಕ್ಕೆ ಬಂದನು. ಹಾಗೂ ಪರಮಾತ್ಮನ ಕೋಪದಿಂದ ಆಣವಾದ ದುಃಖ ಉಂಟಾಗಲು ಸಾಧುವಿಗೆ ಶಾಪವಿತ್ತು. ಪರಮಾತ್ಮನ ಮಾಯಿಂದ ಚೋರನು ರಾಜನ ನೆರಮನೆಯಿಂದ ನನ್ನನ್ನು ಅಪರಿಸಲು ಇಳಿಯಲು ಬರುತ್ತಿರುವ ದೂತರನ್ನು ನೋಡಿ ಕಳ್ಳರು ಬಯದ ರಾಜದವ್ಯವನ್ನು ಸಾಧು ಮತ್ತು ಅಳಿಯನ ಸದಲ್ಲಿ ಚೆಲ್ಲಿಯಾಡಿಕೊಂಡರು.
ರಾಜಸೇವಕರು ಬಂದು ರಾಜದೇವಿ ನೋಡಿ ಇವರು ಇವರೇ ಚೋರರು ಎಂದು ತಿಳಿದ ರಾಜನ ಬಳಿಗೆ ಒಯ್ದು ರಾಜಾಜ್ಞೆಯನ್ನು ಮೀರಿಗೆ ಇವರನ್ನು ಕಾರಾಗೃಹದಲ್ಲಿಟ್ಟು ಶಾಪದ ಮೂಲಕ ಸಾಧುವಿನ ಸಂಪತ್ತನ್ನು ಚೋರರು ಅಪಹರಿಸಿದರು. ಹೀಗಾಗಿ ಬಹು ಕಷ್ಟದಿಂದ ಕಲಾವತಿ ಮತ್ತು ಲೀಲಾವತಿ ಇವರಿಬ್ಬರು ಉದರಂಭಣಾರ್ಥವಾಗಿ ಮನೆ ಮನೆಗೆ ಎಲ್ದಾಡಬೇಕಾಯಿತು. ಒಂದು ದಿವಸ ಹಸುವಿನಿಂದ ಬಳಲಿದ ಕಲಾವತಿ ಒಬ್ಬ ಬ್ರಾಹ್ಮಣನ ಮನೆಗೆ ಹೋದಳು. ಅಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆ ನಡೆದಿತ್ತು. ಅವಳು ಕಥೆಯನ್ನು ಕೇಳಿ ಪ್ರಸಾದ ಸೇವಿಸಿ ರಾತ್ರಿ ಮನೆಗೆ ಹೋದಳು. ಅವಳ ಮುಖದಿಂದ ಇಚ್ಛಿತ ಫಲ ಕೊಡುವ ವ್ರತವನ್ನು ಕೇಳಿ ಲೀಲಾವತಿಯು ಭಕ್ತಿಯಿಂದ ವೃತವನ್ನು ಮಾಡಿ ಪತಿಯು ಒಳಿಯನು ಮನೆಗೆ ಬರಲೆಂದು ತಮ್ಮೆಲ್ಲರ ಅಪರಾಧವನ್ನು ಕ್ಷಮಿಸಲು ಎಂದು ದೇವರಿಗೆ ಬಿಡಿಕೊಂಡು ಈ ವೃತದಿಂದ ಸಂತುಷ್ಟನಾದ ಭಗವಂತ ಚಂದ್ರಕೇತು ರಾಜನ ಸ್ವಪ್ನದಲ್ಲೂ ರಾಜನೇ ನೀನು ವ್ಯಾಪಾರದಲ್ಲಿ ಬಂಧನ ಮುಕ್ತ ಮಾಡು, ಇಲ್ಲದಿದ್ದರೆ ರಾಜಸಹಿತನಾಗಿ ನಿನ್ನನ್ನು ನಾಶ ಮಾಡುವೆನು ಎಂದು ಹೇಳಿದನು. ಮಾರನೇ ದಿನ ರಾಜನು ಅವರಿಬ್ಬರನ್ನು ಬಂಧನ ಮುಕ್ತ ಮಾಡಿದನು. ಅವರಿಗೆ ವಸ್ತ್ರಾಲಂಕಾರ ಕೊಟ್ಟು ನೀವು ಹೋಗಿ ಬನ್ನಿರಿ ಎಂದು ಅವರನ್ನು ಬೀಳ್ಕೊಟ್ಟನು. ಮಾವಳ್ಳಿಯರಿಬ್ಬರು ರಾಜನಿಗೆ ನಮಸ್ಕರಿಸುವ ಗ್ರಾಮಕ್ಕೆ ಇದೆ ಶ್ರೀ ಸ್ಕಂದ ಪುರಾಣ ರೇವಾಖಂಡೆ ಶ್ರೀ ಸತ್ಯನಾರಾಯಣ ಕಥಾಯಂ ತೃತೀಯೋದ್ಯಮ ಅಧ್ಯಾಯ 4. ಸಾಧು ಹೋಮನಹಳ್ಳಿಯನ್ನು ತಮ್ಮ ಊರಿಗೆ ಹೊರಟರು. ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಸಾಧುವನ್ನು ಪರೀಕ್ಷಿಸಬೇಕೆಂದು ಭಗವಂತ ಸನ್ಯಾಸಿ ವೇಷದಿಂದ ಸಾಧುವೇ ನಿನ್ನ ನೌಕೆಯಲ್ಲಿ ಏನಿರುವುದು ಎಂದು ಪ್ರಶ್ನಿಸಿತು. ಆಗ ಮಧೋನ್ಮತ್ತನಾದ ಸಾಧು ಸನ್ಯಾಸಿ ನಮ್ಮ ನೌಕೆಯಲ್ಲಿ ಬೆಳೆ ತುಂಬಿದೆ ಎಂದು ಉತ್ತರಿಸಿತು. ಆ ಕಠೋರ ವಚನವನ್ನು ಕೇಳಿ ನೀನು ನುಡಿದಂತೆ ಆಗಲಿ ಎಂದು ಹೇಳಿ ಸನ್ಯಾಸಿಯು ಸಮುದ್ರ ತೀರಕ್ಕೆ ಹೋದನು. ಆಮೇಲೆ ಸಾಧುವು ನಿತ್ಯ ಕರ್ಮಗಳನ್ನು ಪೂರೈಸಿ ಎಲೆ ಬೆಳೆಗಳಿಂದ ತುಂಬಿದ ತನ್ನ ನೌಕೆಯನ್ನು ದುಃಖಿದ ನಾನು ಮುಚ್ಚಿ ಹೊಂದನು. ಸ್ವಲ್ಪ ಹೊತ್ತಿನಲ್ಲಿ ಎಚ್ಚೆತ್ತು ಶೋಕಿಸುತ್ತಿದ್ದನು. ಆ ಸನ್ಯಾಸಿಯು ಶಾಪದಿಂದ ಹೀಗಾಗಿದೆ, ಆದ್ದರಿಂದ ನಾವು ಸನ್ಯಾಸಿಗೆ ಶರಣು ಹೋದರೆ ನಮ್ಮ ಮನೋರಥ ಪೂರ್ಣವಾಗುವುದು ಎಂದು ಅಳಿಯನು ಹೇಳಿದನು. ಅಂತಿಮ ಮಾತಿನಿಂದ ಸಾಧು ಸನ್ಯಾಸಿ ಬೆಳಿಗ್ಗೆ ಹೋಗಿ ಭಕ್ತಿಯಿಂದ ನಮಸ್ಕರಿಸಿ ನನ್ನ ಅಪರಾಧವನ್ನು ಕ್ಷಮಿಸಿ ಎಂದು ಪ್ರಾರ್ಥಿಸಿದನು. ಯತಿಯು ಸಾಧುವೆ ನೀನು ಸಂಕಲ್ಪಿಸಿದ ನನ್ನ ವೃತವನ್ನು ತ್ಯಜಿಸಿದಂಗೆ ನಿನಗೆ ರೀತಿಯಾಗಿ ದುಃಖವು ಪ್ರಾಪ್ತವಾಗಿದೆ ಎಂದನು. ಆ ಮಾತನ್ನು ಕೇಳಿ ಸಾಧು ಯತಿಯೇ ಪರಮಾತ್ಮನ ಎಂದು ತಿಳಿದು ಅನನ್ಯ ಭಕ್ತಿಯಿಂದ ಸೂತ್ರ ಮಾಡುತ್ತಾ ಶರಣಾಗತ ನನ್ನನ್ನು ರಕ್ಷಿಸಿ ಎಂದು ಪ್ರಾರ್ಥಿಸಿದನು. ಸನ್ಯಾಸಿಯು ಸಾಧುವಿನ ಮೇಲೆ ಕೃಪೆ ಮಾಡಿ ಅಂತ ಅರ್ಥನ ಹೊಂದಿದನು. ಸಾಧುವು ನೌಕೆಯ ಹತ್ತಿರ ಬಂದು ನೋಡಲಾಗಿ ನೌಕೆಯಲ್ಲಿ ಮೊದಲಿನಂತೆ ಸಂಪತ್ತನ್ನು ಕಂಡು ಸಂತೋಷದಿಂದ ವಿಧಿಪೂರ್ವಕವಾಗಿ ವೃತವನ್ನು ಆಚರಿಸಿ ಪ್ರಯಾಣ ಬೆಳೆಸಿದ. ರತ್ನಪುರಿಯ ಸಮೀಪಕ್ಕೆ ಬಂದ ಕೂಡಲೇ ದೂತನ ಮುಖಾಂತರ ತಾವು ಬಂದ ವಾರ್ತೆಯನ್ನು ಹೇಳಿ ಕಳೆಯಲು ದೂತನ ಮನೆಗೆ ಹೋಗಿ ಸಾಧುವಿನ ಹೆಂಡತಿಯಾದ ಲೀಲಾವತಿ ಹರ್ಷಿತಳಾಗಿ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಕಲಾವತಿಗೆ ಪತಿಯ ದರ್ಶನಕ್ಕೆ ಹೋಗುತ್ತೇನೆ ನೀನು ಬೇಗ ಬಾ ಎಂದು ಹೇಳಿ ಹೋದಳು. ಆಗ ಕಲಾವತಿ ವ್ರತವನ್ನು ಮುಗಿಸಿ ಪ್ರಸಾದವನ್ನು ಸ್ವೀಕರಿಸಿದೆ. ಹೋದಳು ಪ್ರಾಪ್ತನ ಕುರುದಗೊಂಡು ಆಕೆ ಗಂಡನ ಮೃತ ನೌಕೆಯನ್ನು ನೀರಲ್ಲಿ ಮುಳುಗಿಸ್ತಾನೆ. ಆದ್ದರಿಂದ ಕಲಾವತಿಯನ್ನು ಗಂಡನ ಕಾಣದೆ ನೀರಿನಲ್ಲಿ ಮುಳುಗಿಯುತ್ತಿರಿ ಹೋದರಿಂದ ಶುಕ ಮಾಡುತ್ತಾ ಗಂಡನ ಪದಗಿಳ ಸಂಗಮನ ಮಂಡಳಿ ರಕ್ಷಿಸಿದೆ. ಕಲಾವತಿಯ ಸ್ಥಿತಿಯನ್ನು ಕಂಡು ಸಾಧು ಭಕ್ತಿಯಿಂದ ಸಂಘೋಷಿಸುತ್ತೇನೆ ಪೂಜೆಯನ್ನು ಮಾಡುತ್ತೇನೆ ಸರ್ವರ ಸಮ್ಮುಖದಲ್ಲಿ ಬರೆಸಿ ಸಾಷ್ಟಾಂಗ ಪ್ರಣಾಮ ಮಾಡಿದ ಸಾಧುವಿನ ಭಕ್ತಿಯು ತಮ್ಮ ಮಾತನ್ನು ಕೇಳಿ ಸತ್ಯದೇವರ ಆಕೃಷ್ಣನಂದು ಹೇಳಿದರು. ನಿನ್ನ ಮಗಳು ಪ್ರಸಾದವನ್ನು ಸ್ವೀಕರಿಸಿ ಬಂದರೆ ಪತಿಯನ್ನು ಪಡೆಯುವಳು. ಕಲಾವತಿಯ ಪ್ರಸಾದವನ್ನು ಸ್ವೀಕರಿಸಿ ಬಂದಳು. ಆಗ ಪತಿಯ ದರ್ಶನವಾಯಿತು. ಸಾಧು ಪತಿ ಪೂರ್ಣಿಮಾ ಮತ್ತು ಸಂಕ್ರಾಂತಿಗಳಲ್ಲಿ ಸತ್ಯದೇವರ ಪೂಜೆಯನ್ನು ಮಾಡಿ ಅದರಲ್ಲಿ ಸುಖ ಹೊಂದಿ ಅಂತ್ಯದಲ್ಲಿ ಮೋಕ್ಷ ಈ ಶ್ರೀ ಸ್ಕಂದಪರ್ಣ ರೇವಕಂಡೆ ಶ್ರೀ ಸತ್ಯನಾರಾಯಣ ಕಥಾ ಎಂಬ ಚತುರ್ಥೋಯ ಅಧ್ಯಾಯ 5. ಮುನಿಗಳೇ ಬೇರೊಂದು ಕಥೆಯನ್ನು ಹೇಳುತ್ತೇನೆ ಕಿರಿಯರು ಎಂದು ಸೂತ ಪೌರಾಣಿಕರು ಹೇಳುತ್ತಾರೆ. ತುಂಗಧ್ವಜನೆಂಬ ರಾಜನಿದ್ದವನು ಪ್ರಸಾದವನ್ನು ತ್ಯಜಿಸಿದರೆ ಹೇಗೆ ದುಃಖ ಕೆಟ್ಟನೆಂದರೆ ಆ ರಾಜನು ಭೇಟಿಗಾಗಿ ಅರಣ್ಯಕ್ಕೆ ಹೋಗಿ ಭೇಟಿಯಾಡಿ ಬರುವಾಗ ಮಾರ್ಗದಲ್ಲಿ ಗೋಪಾಲಕರು ಮಾಡುವ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ನೋಡಿದನು. ಆದರೆ ಅವನು ದರ್ಪದಿಂದ ಅಲ್ಲಿಗೆ ಹೋಗಲಿಲ್ಲ, ದೇವರಿಗೆ ನಮಸ್ಕಾರ ಸಹ ಮಾಡಲಿಲ್ಲ. ಆಮೇಲೆ ಗೋಪಾಲಕರು ರಾಜನಾದ ಪ್ರಸಾದವನ್ನು ತಾವು ಯಥೇಚ್ಛವಾಗಿ ಸ್ವೀಕರಿಸಿದರು. ಈ ರಾಜನು ಪ್ರಸಾದವನ್ನು ತ್ಯಜಿಸ್ತಾರೆ, ಅವನ 100 ಮಂದಿ ಮಕ್ಕಳು ಸತ್ತರು, ಧನ ಧಾನ್ಯಗಳು ನಷ್ಟವಾದ ಆಗ ರಾಜನು ಸತ್ಯದೇವರ ಕೃಪದಿಂದ ಈ ರೀತಿಯಾಗಿ ದುಃಖ ಉಂಟಾಗಿದೆ ಎಂದು ತಿಳಿದು ಗೋಪಾಲಕರಿಂದ ಕೂಡಿಕೊಂಡು ಭಕ್ತಿಯಿಂದ ಶ್ರೀ ಸತ್ಯನಾರಾಯಣ ವ್ರತವನ್ನು ಆಚರಿಸಿದನು. ದೇವರ ಅನುಗ್ರಹಕ್ಕೂ ರಾಜನು ಪುನಃ ಪುತ್ರಾದಿಗಳನ್ನು ಪಡೆದನು. ಯದಲ್ಲಿ ಸುಖವನ್ನು ಹೊಂದಿದನು. ಕೊನೆಗೆ ಸತ್ಯಲೋಕವನ್ನು ಹೊಂದಿದನು. ಪರಮ ದುರ್ಲಭವಾದ ಶ್ರೀ ಸತ್ಯನಾರಾಯಣ ವ್ರತವನ್ನು ಭಕ್ತಿ ಶ್ರದ್ಧೆಯಿಂದ ಆಚರಿಸುತ್ತಾನೆ ಮತ್ತು ಪುಣ್ಯಪ್ರದವಾದ ಕಥೆಯನ್ನು ಕೇಳುವರು ದೇವರ ಅನುಗ್ರಹದಿಂದ ಸಕಲ ಐಶ್ವರ್ಯವು ಲಭಿಸುವುದು. ಕಲಿಯುಗದಲ್ಲಿ ಶ್ರೀ ಸತ್ಯನಾರಾಯಣ ವ್ರತವು ಶೇಷ ಫಲಪ್ರದವಾಗಿರುವುದು. ಪ್ರತಿನಿತ್ಯವೂ ಇದನ್ನು ಓದುವ ಕೇಳುವ ಜನರ ಪಾಪಗಳು ಭಗವಂತನ ಅನುಗ್ರಹದಿಂದ ಪರಿಹಾರವಾಗುವು. ಇತಿ ಶ್ರೀ ಸ್ಕಂದಪುರಾಣ ರೇವಾಖಂಡೆ ಶ್ರೀ ಸತ್ಯನಾರಾಯಣ ಕಥಾಯ ಪಂಚಮೋಧ್ಯಾಯ. ಇಲ್ಲಿಗೆ ಕಥೆ ಸತ್ಯನಾರಾಯಣ ಸ್ವಾಮಿ ಕಥೆಯು ಮುಗಿಯಿತು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಓಂ ಸತ್ಯನಾರಾಯಣ ಸ್ವಾಮಿ ನಮಃ ಎಂದು ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲಲ್ಲಿರುವ ಇನ್ನಿತರ ವಿಡಿಯೋಗಳನ್ನು ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.